ವಸಂತ ಕಾಲ ಯಾಕೆ ಸುಜಾತ ಏನೋ ಯೋಚನೆ ಮಾಡ್ತಾ ಇರಂಗಿದ್ದೀರಾ ನೋಡಿ ಸುವರ್ಣ, ನಮ್ದು ಹಸು ಯಾಕೋ ಸ್ವಲ್ಪ ಬಡವಾಗೈತೆ. ಮೇವು ಹಾಕ್ತೀವಿ, ಹಿಂಡಿ ಭೂಸ ಎಲ್ಲ ಕೊಡ್ತೀವಿ, ಆದ್ರೆ ನಮ್ಮ ಹಸು ಯಾಕೆ ಈ ಥರ ಆಯ್ತೆ ಅಂತ ಗೊತ್ತಾಗ್ತಲೇ ಇಲ್ಲ. ಆಸ್ಪತ್ರೆಗೆ ಏನೋ ತೋರಿಸ್ತಾ ಇದ್ದೀರಾ? ಈಗ ಅದೇ ಖರ್ಚು, 2 ತಿಂಗಳಿತ್ತು ದಿನ ಆಸ್ಪತ್ರೆ ಖರ್ಚು, ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ದುಡ್ಡು ಮಾತ್ರ ಖರ್ಚಾಗ್ತೈತೆ, ಹಸು ಮಾತ್ರ ಚೆನ್ನಾಗಿ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತದೆ. ಎಲ್ಲ ತಿನ್ನುತ್ತೆ, ಮೂತ್ರೆ ಎಲ್ಲ ಚೆನ್ನಾಗಿ ಕೊಡ್ತೀವಿ, ಹಾಲು ಕಡಿಮೆ ಆಗ್ತೈತೆ, ಹಸು ಬಡವಾಗ್ತೈತೆ, ದಿನ ಡಾಕ್ಟ್ರು ಬಂದು ನೋಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ನಮ್ಮ ಹಸು ಯಾಕೆ ಚೆನ್ನಾಗಿ ಆಗ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಲು ಕಡಿಮೆ ಕೊಡುತ್ತೆ, ಹಾಲು ಕಡಿಮೆ ಕೊಡುತ್ತೈತೆ, ಹಸುನು ಚೆನ್ನಾಗಿ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ನೋಡಿ ಯೋಚನೆ ಮಾಡ್ತಾ ನಿಂತಿದ್ದೀನಿ. ಕೈ ತಿಂಡಿ ಎಲ್ಲ ಕೊಡ್ತಾ ಇದ್ದೀರಾ ಚೆನ್ನಾಗಿ? ಕೈ ತಿಂಡಿ, ಹಿಂಡಿ, ಭೂಸ, ಮೇವು, ಹಸೆ ಮೇವು, ಒಮ್ಮೆ ಅವ್ರು ಹೇಳ್ದಂಗೆಲ್ಲ ಕೊಟ್ಟಿದ್ವಿ, ಕ್ಯಾಲ್ಸಿಯಂ ಹಾಕ್ಸಿದೀವಿ, ಏನ್ ಮಾಡಿದ್ರು ನಮ್ಮ ಹಸು ಯಾಕೆ ಚೆನ್ನಾಗಿ ಆಗ್ತಾ ಇಲ್ಲ ನೋಡ್ರಿ. ನೀವು ಕೊಟ್ಟಾಕ ಜಾಗ ದಾನಿಂಗ್ ಕೊಡಕ್ಕೆ ಹೆಂಗೈತೆ ನೋಡೋಣ ನಡಿ. ಒಂದ್ಸರಿ ಕೊಟ್ಟಿಗೆ ಸುಮಾರಾಗಿ ಐತೆ, ನಾವೇನು ಸಿಮೆಂಟ್ ಅದು ಮಾಡಿಸಿಲ್ಲ, ಬನ್ನಿ ತೋರಿಸ್ತೀನಿ ನೋಡೋಣ ನಡಿ. ಅದಕ್ಕೆ ಏನಾರ ಹಿಂಗಾಯತ್ತೆ ಏನೋ ಸರ್, ನೋಡೋಣ ನಡಿ. ಬನ್ನಿ. ನೋಡಿ ಸುವರ್ಣ ಮರಿ, ಇದೇ ನಮ್ಮ ಕೊಡ್ಕೆ, ನಾವು ದನಗಳೆಲ್ಲ ಇಲ್ಲೇ ಕಟ್ಟಾಕೋದು. ಅದಕ್ಕೆ ಆ ಥರ ಹಸ ಬಡಕ್ಲಾಗಿರೋದು, ಈ ಹಸ ಕಡ್ಡಿ ಎಲ್ಲ ಇಲ್ಲೇ ಹಾಕೊಂಡು ಕುತ್ಕೊಂಡಿದ್ದೀರಾ, ಅದೆಲ್ಲ ಚಿಕ್ಕಗಳು ಹಸಿಗೆ ಮೆತ್ಕೊಳುತ್ತೆ, ಈ ಥರ ಗುಂಡಿ ಇರೋದ್ರಿಂದ ಎಲ್ಲ ಉಣ್ಣೆ ಎಲ್ಲ ಹಸಿಗೆ ಸೇರ್ಕೊಳುತ್ತೆ, ನೀವೆಷ್ಟೇ ಮೇವಾಕ್ರು ಆ ಉಣ್ಣೆ ಚಿಕ್ಕಿಗೆ ಸಾಲದೆ ಬರುತ್ತೆ. ಅದಕ್ಕೆ ಇದನ್ನೆಲ್ಲ ಫಸ್ಟ್ ತೆಗೆಸ್ಬಿಡ್ರಿ, ಇದೆಲ್ಲ ಗುಂಡಿ ಎಲ್ಲ ಕ್ಲೀನಾಗಿ ಮುಚ್ಚಿಬಿಡ್ರಿ, ಈ ಕಲ್ಲಿನ ಸೆಣ್ಣಿಗೆಲ್ಲ ಸಿಮೆಂಟ್ ಮಾಡಿಬಿಡ್ರಿ, ಅವಾಗ ಹಸನು ಚೆನ್ನಾಗಾಗುತ್ತೆ, ಕಾಯಿಲೆನು ಕಡಿಮೆ ಆಗುತ್ತೆ. ಈಗ ನೀವು ಎಷ್ಟೇ ಮಾಡೋಕೆ ಹೋದ್ರೂ ಎಲ್ಲ ಉಣ್ಣೆ ಚಿಕ್ಕಕ್ಕೆ ಸಾಲದೆ ಬರುತ್ತೆ, ಕೆಸರುಭಾವನು ಆಗುತ್ತೆ ಈ ಥರ ಗುಂಡಿ ಎಲ್ಲ ಇದ್ದರೆ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಸ್ರಿ, ಆಮೇಲೆ ಹಸನು ಚೆನ್ನಾಗಾಗುತ್ತೆ, ಒಳ್ಳೆ ಹಾಲು ಬರುತ್ತೆ. ಹೌದು ಸುವರ್ಣ ಮರ, ಹಂಗಾರೆ ಇದೆಲ್ಲ ಇರೋದ್ರಿಂದ ಉಣ್ಣೆ ಬಂದು ಹಸುಗಳಿಗೆ ಕಾಯಿಲೆ ಆಯ್ತು, ಆಹಾರ ಎಷ್ಟೇ ಆಹಾರ ಕೊಟ್ಟರು ಅವು ಉಣ್ಣೆನು ಉಣ್ಣೆ ಚಿಕ್ಕ ಎಲ್ಲ ರಕ್ತ ಹೀರಿ ಹೀರಿ ಹಸಿ ಸ್ವಾರಾಂಶನೇ ಎಳ್ದಾಕ್ಬಿಡುತ್ತೆ. ನಡೀರಿ ತೋರಿಸ್ತೀನಿ ನೋಡಿ ಅಂತ. ಬನ್ನಿ ತೋರಿಸ್. ನೋಡ್ರಿ ಸುಜಾತ, ಇದೇ ನಮ್ ಕೊಡ್ಕೆ, ಇದೇ ಕೊಡ್ಕೆ ನೋಡ್ರಿ. ಹೌದ, ನಿಮ್ ಕೊಡ್ಕೆ ಎಷ್ಟ್ ಚೆನ್ನಾಗೈತೆ, ಎಷ್ಟ್ ನೀಟಾಗೈತೆ. ಇದು ಹಸಿಗೆ ಹಾಕಿದ ಮೇವು ಎಲ್ಲ ಕ್ಲೀನಾಗಿ ತಿನ್ಲಿ ಹಸಗಳು ಅಂತ ಹೇಳ್ಬಿಟ್ಟು ಈ ತರ ಕಡ್ಸಿದೀವಿ. ಹಿಂಗ್ ಒಂದ್ಗೆ ಕಡ್ಸೋದ್ರಿಂದ ಮೇವೆಲ್ಲ ಚೆನ್ನಾಗಿ ತಿನ್ನುತ್ತೆ, ಹಸ ಕೆಳಗೆ ಕೆಳ್ಕೊಳಲ್ಲ, ಹಾಕಿದ ಮೇವೆಲ್ಲ ಹಸನೇ ತಿನ್ನುತ್ತೆ, ಅದರಿಂದ ತೂಕೋಣದು ಇದೆಲ್ಲ ಆಗಲ್ಲ, ಹಸ ಚೆನ್ನಾಗಿ ಮೇವು ತಿಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದೀವಿ. ನಾವ್ ಹಂಗೆ ಕಟ್ಟಿದ್ರೆ ಮೇವೆಲ್ಲ ಸಗಣಿ ಒಳಕ್ಕೆಲ್ಲ ಎಳ್ಕೊಂಡ್ಬಿಡುತ್ತೆ ತಿನ್ನುತ್ತೀನಿ. ಕಡ್ಸೋದ್ರಿಂದ ಮೇವು ಚೆನ್ನಾಗಿ ತಿನ್ನುತ್ತೆ, ಅಲ್ಲೇ ಇರುತ್ತೆ, ಬೇಕಾದಾಗ ಮತ್ತೆ ತಿನ್ನುತ್ತೆ. ನಾವು ಹೊಸ ಗಂಜಲ ಎಲ್ಲ ಉಳ್ಕೊಳುತ್ತಲ್ಲ ಅದೆಲ್ಲ ಆಚೆಗಡಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಈ ತರ ಕಲ್ಚಪ್ಟೆ ಹಾಕಿದೀವಿ. ಆಮೇಲೆ ಸಗಣಿನೂ ಅಷ್ಟೊಂದು ತೂಕೊಳಲ್ಲ, ಎಲ್ಲ ಸಗಣಿ ಎಲ್ಲ ಎತ್ಕೊಳಕ್ಕೂ ಚೆನ್ನಾಗಿರುತ್ತೆ. ಇದಾಗ ಗಂಜಲ ಎಲ್ಲ ಆಚೆಗಡೆ ಹೋಗ್ಲಿ ಅಂತ ಈ ತರ ಮಾಡಿದೀವಿ. ಈ ತರ ಮಾಡೋದ್ರಿಂದ ಹಸಗಳು ಹಾಕಿದೆಲ್ಲ ಗಂಜು ಆಚೆಗಡೆ ಹೋಗ್ಬಿಡುತ್ತೆ, ಅವು ಮಲಿಕೊಳಕ್ಕೂ ಎಲ್ಲ ನೀಟಾಗಿರುತ್ತೆ, ಅದಕ್ಕೋಸ್ಕರ ಈ ತರ ಮಾಡಿದೀವಿ. ಗಂಜಲ ಅಲ್ಲೇ ನಿಂತ್ಕೊಳ್ಳೋದ್ರಿಂದ ಹಸುಗಳು ಮಲಿಕೊಳಕ್ ಜಾಗ ಆಗಲ್ಲ, ಅದ್ರ ಮೇಲೆ ಮಲಿಕೊಂಡ್ರೆ ಮೈಯೆಲ್ಲ ಗಲೀಜಾಗುತ್ತೆ. ಗಂಜಲ ಎಲ್ಲ ಆಚೆ ಕಡೆಗೆ ಹೋದ್ರೆ ಸೊಳ್ಳೆ ಅದೆಲ್ಲ ನೀವು ಕುತ್ಕೊಳಲ್ಲ, ಹಸುಗಳಿಗೂ ಮೈ ಎಲ್ಲ ಕ್ಲೀನಾಗಿರುತ್ತೆ, ಸಣ್ಣ ಸಣ್ಣ ಸೊಳ್ಳೆಗಳು ಬರಲ್ಲ, ಅದಕ್ಕೋಸ್ಕರ ಈ ತರ ಕಾಲುವೆ. ಇದು ನೀವೆಲ್ಲ ಈಗ ತೊಳೆದಿದ್ದೀರಲ್ವಾ, ಇದು ಡೈಲಿ ತೊಳಿಬೇಕಾ ಇಲ್ಲ ವಾರಕ್ಕೊಂದ್ಸರಿ ತೊಳೆದ್ರು ಆಗುತ್ತಾ? ಡೈಲಿ ತೊಳಿಬೇಕು, ಅದನ್ನ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ದನಗಳು ಹುಲ್ಲು ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಎಲ್ಲ ತೆಗ್ದಾಕ್ಬಿಟ್ಟು ಡೈಲಿ ಒಂದ್ಸರಿ ತೊಳೆದು ಎಲ್ಲ ಕ್ಲೀನಾಗಿ ನೀರೆಲ್ಲ ಗುಡಿಸಿ ಒಣಗಿಸ್ಬೇಕು ಚೆನ್ನಾಗಿ. ಅವು ಮಾಡೋದ್ರಿಂದ ದನಗಳಿಗೆ ಯಾವುದೇ ರೀತಿ ಕಾಯಿಲೆನೂ ಬರಲ್ಲ, ಚೆನ್ನಾಗೂ ಇರುತ್ತೆ. ಅಂದ್ರೆ ಇದನ್ನ ಕೊಟ್ಟಿಗೆ ಎಲ್ಲ ದಿನ ಡೈಲಿ ತೊಳಿತಾರೆ, ಕಾಯಿಲೆ ಎಲ್ಲ ಬರೋದಿಲ್ಲ, ಯಾವುದೇ ರೀತಿ ಉಣ್ಣೆ ಒಣಗಿಸ್ಬೇಕು, ಅವಾಗ ಉಣ್ಣೆ ಒಣ ಸೊಳ್ಳೆ ಈ ತರ ಯಾವ್ದು ಕುತ್ಕೊಳಲ್ಲ ದನಿನ ಮೇಲೆ. ಕಿಟಕಿ ಇದೆಯಲ್ಲ, ಕಿಟಕಿ
ಕೊಡಕೆ ಅಂದ್ಮೇಲೆ ಕಿಟಕಿ ಇರ್ಲೇಬೇಕು, ಇಲ್ಲರೆ ಕತ್ಲಲ್ಲಿ ಸೊಳ್ಳೆಗಳು ಜಾಸ್ತಿ ಸೇರ್ಕೊಂಡ್ಬಿಡ್ತವೆ, ದನಗಳನ್ನ ತಿಂದಾಕ್ಬಿಡ್ತವೆ. ಅದ್ ಆಮೇಲೆ ಕೊಡಕೆ ಎಲ್ಲ ತೊಳಿತಿರ್ತೀವಲ್ಲ, ಗಾಳಿ ಯಾವ ಆಡ್ತಿದ್ರೆ ಬೇಗ ಒಣಕಾಣುತ್ತೆ, ಇಲ್ಲಾಂದ್ರೆ ಒಣಕಾಣಲ್ಲ. ಅದಕ್ಕಾಗಿ ಕಿಟಕಿ ಇರ್ಲೇಬೇಕು, ದನಗಳಿಗೂ ಚೆನ್ನಾಗಿರ್ಬೇಕು ಅಂದ್ರೆ ಗಾಳಿ ಯಾವ ಬರ್ಲೇಬೇಕು, ಅದಕ್ಕೆ ಕಿಟಕಿ ಇರ್ಲೇಬೇಕು. ಅದು ಬೇಸಿಗೆ ಕಾಲದಾಗ ಈ ತರ ಮಡಚಿರ್ತೀವಿ, ಚಳಿಗಾಲದಾಗ ಈ ತರ ಪದ್ರೆಗಳನ್ನ ಕೆಳಗೆ ಬಿಟ್ಟಿರ್ತೀವಿ, ಸೊಳ್ಳೆನೂ ಬರಲ್ಲ, ಚಳಿನೂ ಆಗಲ್ಲ, ಚಳಿ ಆಗಲ್ಲ ದನಿಗೆ. ಮೇಲಕ್ಕೆ ಹಾಕಿರ್ತೀವಿ, ಸೆಗೆ ಆಗಿದ್ ಗಾನಿ ಕಾವು ಒತ್ತು ಬಿಡುತ್ತಲ್ಲ, ಅದಕ್ಕೆ ಕೆಳ ಮೇಲ್ಗಡೆ ಹಾಕ್ತಿರ್ತೀವಿ. ಈ ತರ ಬಳೆ ಹಾಕೋದ್ರಿಂದ ದನಗಳನ್ನ ಕಟ್ಟಕ್ ಚೆನ್ನಾಗಿರುತ್ತೆ, ಅವು ಕಾಲು ಸಿಗಾಕಣಲ್ಲ ಆಗೋಕೆ, ಜಾಗನೂ ಜಾಸ್ತಿ ಬೇಕಾಗುತ್ತೆ. ಈ ತರ ಹಾಕೋದ್ರಿಂದ ಜಾಗನೂ ಕಡಿಮೆ ಬೇಕು, ಹಸುಗಳು ನೀಟಾಗಿ ನಿನ್ಕೊಂಡು ಮೇವ್ ತಿಂತವೆ, ಕಂಬಿ ಹಾಕ್ಬಿಟ್ರೆ ಹಗ್ಗ ಏನು ಸಿಗಾಕ. ಕೊಟ್ಟಿಗೆ ಆಗಿರ್ಬೇಕು ಸುವರ್ಣ ಮರ, ಸ್ವಲ್ಪ ಹೇಳ್ತೀರಾ? ಪೂರ್ವ ಪಶ್ಚಿಮ ಉದ್ದ ಇರ್ಬೇಕು, ಉತ್ತರ ದಕ್ಷಿಣ ಕಿಟಕಿಗಳು ಇದ್ರೆ ಕೊಡಕೆ ಚೆನ್ನಾಗಿರುತ್ತೆ. ಯಾಕೆ ಉತ್ತರ ದಕ್ಷಿಣವಾಗಿ ಕಿಟಕಿ ಇರ್ಬೇಕು? ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ದನಗಳಿಗೆ ಚೆನ್ನಾಗಿ ಗಾಳಿ ಯಾವ ಹೋಗ್ತಿರುತ್ತೆ, ಕೊಡಕೆನ ಸ್ವಚ್ಛ ಮಾಡಿದ್ರೆ ಬೇಗನೆ ಒಣಕಾಣುತ್ತೆ. ಕೊಡಕೆ ಕಟ್ಟಬೇಕು ಅಂದ್ರೆ ಪೂರ್ವ ಪಶ್ಚಿಮವಾಗಿ ಕೊಡಕೆ ಉದ್ದ ಇರ್ಬೇಕು, ಆ ತರ ಉದ್ದ ಮಾಡ್ಬೇಕು, ಉತ್ತರ ದಕ್ಷಿಣ ಕಿಟಕಿ ಕಿಟಕಿ. ಎಲ್ಲ ಹೇಳಿದ್ರಲ್ಲ, ನಮ್ ರೈತರಿಗೆ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ರೈತರಿಗೆ ಹೇಳೋದು ಇಷ್ಟೇನೆ, ದನ ಸಾಕುವಂತಾರಾದ್ರೆ ಒಳ್ಳೆ ಕೊಡಕೆ ನಿರ್ಮಾಣ ಮಾಡ್ಕೊಬೇಕು, ಒಳ್ಳೆ ಗ್ವಾಂದಿಗೆಯನ್ನು ಕೊಡಕೆ ಒಳಗೆ ಒಳ್ಳೆ ಗ್ವಾಂದಿಗೆ ನಿರ್ಮಾಣ ಮಾಡ್ಕೊಬೇಕು. ದನಗಳಿಗೆ ಹಾಕಿದಂಥ ಮೇವ ಸರಿಯಾಗಿ ತಿಂತಾವೆ ದನಗಳು, ಯಾವುದೇ ರೀತಿ ವೇಸ್ಟ್ ಆಗಲ್ಲ ಮೇವು, ಅದರಿಂದ ಒಳ್ಳೆ ಹಾಲು ಎಲ್ಲ ಆದಾಯನೂ ಹೆಚ್ಚಾಗುತ್ತೆ. ನೆಲಗಳಿಗೆಲ್ಲ ಚಪ್ಟಿ ಈ ಥರ ಎಲ್ಲ ಹಾಕಬೇಕು, ಅದರಿಂದ ಗಂಜು ಇದ್ಯಾವುದು ನಿಲ್ಲಲ್ಲ, ಎಲ್ಲ ಹೋಗ್ಬಿಡುತ್ತೆ, ಗಂಜುಲೆಲ್ಲ ಒಂದು ಕಡೆ ಸೇರುತ್ತೆ, ಅದರಿಂದ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ದನಗಳಿಗೆ. ಒಳ್ಳೆ ಕೊಡಕೆ ನಿರ್ಮಾಣ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಕಾಯಿಲೆಗಳು ಬರ್ದಲೇ ಆದಾಯನೂ ಹೆಚ್ಚಾಗುತ್ತೆ ರೈತರಿಗೆ. ಅದಕ್ಕೆ ಅದಕ್ಕೋಸ್ಕರ ಕೊಡಕೆ ಎಲ್ಲ ಸ್ವಚ್ಛವಾಗಿ ಮಡಿಕೊಂಡಿರ್ಬೇಕು. ಸುವರ್ಣಮ್ಮ, ಇಷ್ಟತಕ್ಕ ಕೊಡಕೆ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ನಿಮಗೆ ನಮ್ಮ MKSP ಯೋಜನೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟ ಗುಬ್ಬಿ ತಾಲೂಕಿನ ಮೌನುಣ್ಸೆ ಗ್ರಾಮದ ಸುವರ್ಣ ಪ್ರಭಾಕರ್ ಅವರು ಕೊಟ್ಟಿಗೆ ಬಗ್ಗೆ, ಮತ್ತೆ ಹಸು ಯಾವ ತರ ಕಟ್ಟೋದು, ಗ್ವಾನ್ಗೆ ಬಗ್ಗೆ, ಆ ಗ್ವಾನ್ಗೆಲಿರೋ ಬಳೆ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಅದು ನನಗೆ ಮುಂಚಾಗಿಂದ ಗೊತ್ತಿರ್ಲಿಲ್ಲ. ನಾವು ಈಗ ಅದೇ ತರ ಕೊಟ್ಟಿಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಮಾಡೋದ್ರಿಂದ ಹಸು ಕಾಯಿಲೆ ಇಲ್ದಲೆ ಕೆಚ್ಚಲು ಭಾವ ಇಲ್ದಲೆ ಯಾವ ತರ ಇದೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ನಾವು ಯಾಕೆ ಪಡಿಬಹುದು ಅಂತ ಹೇಳಿ ವಿವರವಾಗಿ ತಿಳಿಸಿದ್ದಾರೆ. ಅದೇ ರೀತಿ ನಾವು ಮಾಡ್ಕೊಳೋಣ ರೈತರೆ, ನೀವು ಮಾಡ್ಕೊಳ್ಳಿ ರೈತರೆ. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮದೆಂಥ ಬೆಡಗು, ಎಂಥ ಬೆಡಗು ನಿಮದೆಂಥ ಬೆಡಗು, ಓ ಬೇಲ.